INBCWF ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಎಂ ಮುತ್ತುರಾಜು ನೇಮಕ. ಬೆಂಗಳೂರು ಕೆಪಿಸಿಸಿ ಕಚೇರಿಯಲ್ಲಿ INBCWF ರಾಜ್ಯಾಧ್ಯಕ್ಷರಾದ ಜಿಆರ್ ದಿನೇಶ್ ಅವರು ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಎಂ ಮುತ್ತುರಾಜು ಅವರನ್ನು ನೇಮಕ ಮಾಡಿ ಆದೇಶ ಪತ್ರ ನೀಡಿದರು. ಪರಿಶಿಷ್ಟ ವಿಭಾಗದ ರಾಜ್ಯಾಧ್ಯಕ್ಷರಾದ ವಿಜಯ ನಾಯಕ್, ಹಿಂದುಳಿದ ವರ್ಗದ ಪ್ರಧಾನ ಕಾರ್ಯದರ್ಶಿ ಉದಯಶಂಕರ್ ಅವರು, ಮುಖಂಡರು ಉಪಸ್ಥಿತರಿದ್ದರು. ಸರ್, ನಮ್ಮದು ಇಂಡಿಯನ್ ನ್ಯಾಷನಲ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಫಾರ್ಸರ್ ವುಡ್ ಬೆಡ್ ಕ್ವೆಶನ್ ವತಿಯಿಂದ ನಮ್ಮ ಯಶಂತ್ ಪ್ರಕಾಶ್ ಇದ್ದೀನ ಸನ್ಮಾನ ಶ್ರೀ ಸೋಮಶೇಖರ ರಾಜೇಶ್ವರಿಗೆ, ಈ ರಾಮಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರಾದ ಮುತ್ತು ಅವರಿಗೆ ನಮ್ಮ ರಾಜ್ಯದ INBCWF ರಾಜ್ಯ ಸಂಘಟನೆ ಅಷ್ಟೇ ಕೆಲಸ ಮಾಡಿ ಕೊಟ್ಟಿದ್ದೀವಿ ಹಾರ್ಡ್ ಕಾಪಿ. ರಾಜ್ಯಾದ್ಯಂತ ಮುತ್ತು ಅವರು ಮುಂದೆ ನಮ್ಮ ಸಂಘದ ಪರವಾಗಿ, INBCWF ಪರವಾಗಿ ಹಾಗೂ ಕಾಂಗ್ರೆಸ್ ಪರವಾಗಿ ಓಡಾಡ್ತಾ ಕಾಂಗ್ರೆಸ್ ಸಂಘಟನೆ ಮಾಡುತ್ತಾ ಹಾಗೂ ಕಾರ್ಮಿಕರಿಗೆ ಏನನ್ನು ಸರ್ಕಾರದಿಂದ ಏನು ಸೌಲಭ್ಯಗಳು ಬರುತ್ತೆ ಸೌಲಭ್ಯಗಳನ್ನು ಕಾರ್ಮಿಕರು ಒದಿಸುತ್ತಾ ಹೆಚ್ಚಿನ ರೀತಿಯಲ್ಲಿ ಯಶಸ್ಸಿಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಅವರಿಗೆ ಯಶಸ್ಸು ಕೊಡೋ ಆಗಣದಲ್ಲಿ ಸಿದ್ದರಾಮಯ್ಯ ಏನು ಪಾತ್ರ ಏನಿಲ್ಲ. ಯಾಕಂದರೆ ಆಗ ಕೊಟ್ಟಿರೋದ್ರಲ್ಲಿ ಆಗಿನ ಕಾಲದಲ್ಲಿ BJP ಸರ್ಕಾರ ಇತ್ತು, BJP ಮೂಡ ಅಧ್ಯಕ್ಷ ಇದ್ದರು, BJP CM ಇದ್ದರು. ಈಗ 2014 ಅವ್ರ ಹೆಂಡತಿ ಸಿದ್ದರಾಮಯ್ಯ ಅವ್ರ ಹೆಂಡತಿಯವರು ಜಮೀನು ಹೋಗಿದ್ದಕ್ಕೆ ಅದರ ಪರವಾಗಿ ಸೀಟ್ ಕೇಳಿದ್ರು ಹೊರತು ಇದೇನು ಅಕ್ರಮವಾಗಿ ಸೀಟ್ ಏನು ಮಾಡಿಲ್ಲ. ಇದು ಮೂಡ ಅಕ್ವೈರ್ ಮಾಡಿದ್ದಕ್ಕೆ ಮೂಡ ಅವ್ರು ಕೊಟ್ಟಿರೋ ಸೀಟ್ ಅಷ್ಟೇ. ನಮ್ಮ ಸಿದ್ದರಾಮಯ್ಯಲ್ಲಿ ಅವರ ಧರ್ಮಪತ್ನಿಯಲ್ಲಿ ಪಾರ್ವತಿ ಅವರಲ್ಲಿ ಅವರು ಯಾವುದೇ ದೌರ್ಜನ್ಯ ಮಾಡಿಲ್ಲ. ಮೂಡ ಅವ್ರು ಕೊಟ್ಟಿರೋ ಸೀಟ್ನೇ ನಮ್ಮ BJP ಅವರು ಏನು ಮಾಡೋಕ್ಕಾಗ್ದಿರಾ, ಸರ್ಕಾರ ಚೆನ್ನಾಗಿ ನಡೀತಾ ಇದೆ, ಸರ್ಕಾರ ಕನ್ನಡದಿಲ್ಲ ಅಂತ ಹೇಳಿದ ಇಲ್ಲೆಲ್ಲ ಸಹ ಆರೋಪ ಮಾಡಿ ಇದೇನು ಗವರ್ನರು ಬೊಂಬೆ ಆಡಿಕೊಂಡು ಕೇಂದ್ರ ಸರ್ಕಾರದಿಂದ ಇದು ಮಾಡಿಸಿದ್ರೆ ಹೊರತು ಅದೇನು ಆಗಲ್ಲ ಬಿಡಿ. ಪೋಸ್ಟಿಂಗ್ ಆಗಿದೆ, ತುಂಬ ಸಂತೋಷ ಆಗಿದೆ. ಪೋಸ್ಟ್ ತೊಗೊಂಡಿದ್ದೀನಿ, ತುಂಬ ದಿವಸದಿಂದ ಆಸೆ ಇತ್ತು ಪೋಸ್ಟ್ ತೊಗೋಬೇಕು ಅಂತ, ಮುಂದೆ ಒಳ್ಳೊಳ್ಳೆ ಕೆಲಸ ಮಾಡಬೇಕು ಅಂತ ಆಸೆ ಇದೆ. ನೀವು ಗ್ರಾಮ ಪಂಚಾಯತಿ ಸದಸ್ಯರಾಗಿ ತಳಮಟ್ಟದಿಂದ ಗುರುತಿಸ್ಕೊಂಡು ಬಂದಿರೋ ಹೌದು, ಸಂಘಟನೆ ಬಗ್ಗೆ ನಿಮಗೆ ಎಲ್ಲ ತಿಳಿದಿರುತ್ತೆ, ಏನು ಕೆಲಸ ಮಾಡೋದಕ್ಕೆ ಮಾಡಬೇಕು ಅಂದ್ಬಿಟ್ಟು ಹೇಳ್ತಾ ಇದ್ದೀವಿ. ಸರ್, ಇವತ್ತು ರಾಜ್ಯಪಾಲ ಸಿದ್ದರಾಮಯ್ಯ ಅವರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ಇದು ಎಷ್ಟು ಸತ್ಯ ಸರ್? ಸುಳ್ಳು, ಇದು ತುಂಬ ಸುಳ್ಳು. ಸಿದ್ದರಾಮಯ್ಯ ಅವರ ಪಾತ್ರ ಇದರಲ್ಲಿ ಏನೂ ಇಲ್ಲ, ಬೇಕಂದ್ಬಿಟ್ಟು ವಿರೋಧ ಪಕ್ಷದವರು ಆಪಾದನೆ ಮಾಡ್ತಾಯಿದ್ದಾರೆ. ಅವರು ಮುತ್ತುರಾಜ್ ಅವರು ಫಾದರ್ ಎಲ್ಲ ಸ್ವತಂತ್ರ ಹೋರಾಟಗಾರರು, ಮುತ್ತುರಾಜ್ ವೆರಿ ಆ್ಯಕ್ಟಿವ್ ಅಂದರೆ ಒಳ್ಳೆ ಯುವ ಶಕ್ತಿ, ಅಂದರೆ ಪಕ್ಷ ಸಂಘಟನೆ ಮಾಡಬೇಕು, ಕಾಂಗ್ರೆಸ್ನಲ್ಲಿ ಇದ್ದು ಏನಾದರೂ ಒಳ್ಳೆ ಕೆಲಸಗಳು ಮಾಡಬೇಕು ಅಂತ ಬಂದಿದ್ದಾರೆ, ಮುಂದೆ ಬಂದಿದ್ದಾರೆ. ಅದು ತಳಮಟ್ಟದಿಂದ ಪಂಚಾಯತಿ ಎಲೆಕ್ಷನಲ್ಲಿ ನಿಂತು ಗೆದ್ದು ಮುಂದೆ ಇನ್ನೂ ಅಚೀವ್ಮೆಂಟ್ ಮಾಡಬೇಕು, ನಮ್ಮ ದಿನೇಶ್ ಜೊತೆ ಕೈ ಜೋಡಿಸಿ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅಂತ ಬಂದಿದ್ದಾರೆ. ಅವರಿಗೆ ಶುಭ ಕೋರ್ತಾ ಇದ್ದೇನೆ ನಮ್ಮ ಪಕ್ಷದ ವತಿಯಿಂದ, ಅವ್ರಿಗೆ ಒಳ್ಳೇದಾಗಲಿ, ಇನ್ನೂ ಮುಂದೆ ಒಳ್ಳೊಳ್ಳೆ ಪೊಸಿಷನ್ಗೆ ಒಳ್ಳೆ, ದಿನೇಶ್ ಅವ್ರಿಗೆ ಒಳ್ಳೆ ಹೆಚ್ಚಿನ ಮಟ್ಟದಲ್ಲಿ ಅವರು ದಿನೇಶ್ ಅವ್ರ ಕೈಯಲ್ಲಿ ಕೆಲಸ ಮಾಡಬೇಕಂದ್ರೆ ಬರೀ ವೆರಿ ಆ್ಯಕ್ಟಿವ್ ಒಳ್ಳೆ ವ್ಯಕ್ತಿತ್ವ ಇರತಕ್ಕಂಥ ದಿನೇಶ್ ಅವ್ರಿಗೆ ಮುಂದೆ ಇನ್ನೂ ಭಾರಿ ಭವಿಷ್ಯ ಇದೆ. ನಮ್ಮ ಮುತ್ತುರಾಜ್ ಅವ್ರ ಜೊತೆ ಸೇರಿಕೊಂಡು ಒಳ್ಳೊಳ್ಳೆ ಕೆಲಸಗಳು ಮಾಡಲಿ ಅಂತ ನಾನು ಮನವಿ ಮಾಡ್ಕೋತಾ ಇದ್ದೀನಿ. ಸರ್, ಸಿದ್ದರಾಮಯ್ಯ ಬಗ್ಗೆ ಅದು ಯಾವುದು ಒಂದು ಸೈನೇ ಹಾಕಿಲ್ಲ, ಸಿದ್ದರಾಮಯ್ಯ ಅವರು ಸೈನ್ ಇಲ್ಲದೇ ಇವರು ಅಪಾದನೆ ಮಾಡ್ತಾ ಇದ್ದಾರೆ. ಯಾರು ಎಲ್ಲಾದರೂ ಉಂಟಾದ್ದು ಪ್ರಪಂಚದಲ್ಲಿ ಚೀಫ್ ಮಿನಿಸ್ಟರ್ ಇನ್ವಾಲ್ವ್ ಇಲ್ಲ, ಸುಳ್ಳು ಅಪಾದನೆ ಮಾಡಿ ಇವ್ರನ್ನ ಕಪ್ಪು ಚಿಕ್ಕ ಇಕ್ಕಬೇಕು ಅಂತ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷಕ್ಕೆ. ಸಿದ್ದರಾಮಯ್ಯ ಅಂತರು ಜನಕ್ಕೆ ಎಲ್ಲ ಜನಾಂಗದ ಮುಖ್ಯಮಂತ್ರಿ ಇವರು, ನಿಜವಾಗ್ಲು ಹೇಳಬೇಕು ಅಂದರೆ ಈ ಥರ ಮುಖ್ಯಮಂತ್ರಿ ದೇಶದಲ್ಲಿ ಯಾರೂ ಸಿಕ್ಕೋದಿಲ್ಲ ಅಂತ ಹೈಕಮಾಂಡೇ ಬೆಂಬಲ ವ್ಯಕ್ತಪಡಿಸಿದೆ, ಎಲ್ಲ ರೀತಿಯೂ ಸಪೋರ್ಟ್ ಕೊಟ್ಟಿದ್ದಾರೆ. ನುಗ್ಗಿ ಅಂತ ಇವತ್ತು ಒಳ್ಳೆ ತೀರ್ಮಾನ ಬರುತ್ತೆ, ಇವತ್ತು ಒಳ್ಳೆ ದಿನ ಗುರುವಾರ, ಸಿದ್ದರಾಮಯ್ಯವರಿಗೆ ಒಳ್ಳೆಯದಾಗಲಿ ಅಂತ ಬಯಸ್ತೀವಿ.